ಇವತ್ತಿನ ಸಮಾರಂಭದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆಯ ಮೊದಲನೇ ದಿನ ಆಗಿರರದಿಂದ ಮೊಟ್ಟ ಮೊದಲ ದಿವಸ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಅಫ್ಜಲ್ಪುರಕ್ಕೆ ಆಗಮಿಸಿರುವಂತ ನಮ್ಮ ಹೆಮ್ಮೆಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತ ಈ ನಾಡಕಂಡ ಕರುಣಾಮಯಿ ನಾಯಕರಾದಂತ ಎಚ್ಡಿ ಕುಮಾರಸ್ವಾಮಿ ಅಣ್ಣವರಿಗೆ ವಿಶೇಷವಾದಂತ ಅಭಿನಂದನೆಯನ್ನು ಹೇಳಕ್ಕೆ ನಾನು ಬಯಸುತ್ತೇನೆ ಹಾಗೂ ವೇದಿಕೆ ಮೇಲೆ ಆಶೀನರಾದಂತ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತ ಸುರೇಶ್ ಮಾಗಾಂವಕರ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಶೀನರಾದಂತ ಇಂಡಿ ತಾಲೂಕಿನಿಂದ ಆಗಮಿಸಿರುವಂತ ಪಕ್ಷದ ಮುಖಂಡರಾದಂತ ಆರ್ ಕೆ ಪಾಟೀಲ್ ಅವರೇ ಶಿವಾಜಿ ಮೆಟ್ಗಾರ್ ಅವರೇ ವಿನೋದ್ ರೆಡ್ಡಿ ಅವರೇ ದಯವಿಟ್ಟು ವೇದಿಕೆ ಮೇಲೆ ನಮ್ಮನ್ನ ಎಲ್ಲ ಆತ್ಮೀಯ ಮುಖಂಡರೇ ದಯವಿಟ್ಟು ಅಣ್ಣೋರು ಇನ್ನೂ ನಾಲ್ಕು ಕಾರ್ಯಕ್ರಮ ಇರೋದ್ರಿಂದ ಯಾರು ಹೆಸರುಗಳನ್ನು ತೆಗೆದುಕೊಳ್ಳಲ್ಲ ತಾವ್ಯಾರೂ ಕೂಡ ಬೇಜಾರಾಗಬಾರ್ದು ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಂತ ಸಮಸ್ತ ನನ್ನ ಎಲ್ಲ ಅಫ್ಜಲ್ಪುರ ಮತಕ್ಷೇತ್ರದ ಮಹಾಜನತೆಗೆ ನಮಸ್ಕಾರಗಳನ್ನು ಹೇಳುತ್ತಾ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಂತ ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೂ ಕೂಡ ಸ್ವಾಗತವನ್ನು ನಾನು ಹೇಳುತ್ತಾ ಈ ಒಂದು ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಕಳೆದ ವರ್ಷ ಮಾರ್ಚ್ 6ನೇ ತಾರೀಕಿನಂದು ಇದೇ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆದಿತ್ತು ಅವತ್ತು ಕುಮಾರಣ್ಣರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಬಹಳ ಅದ್ಭುತವಾಗಿ ಅವತ್ತೊಂದು ಮಾತನ್ನ ಕುಮಾರಣ್ಣರು ಹೇಳಿ ಹೋಗಿದ್ರು ಇಡೀ ಅಫ್ಜಲ್ಪುರ ಕ್ಷೇತ್ರದ ಕೆಲವೊಂದು ಜನ ಕುಹೆಕ್ಕಿಗಳು ಏನು ಮಾತನಾಡ್ತಾ ಇದ್ರು ಅಂದರೆ ಇಲ್ಲ ಕುಮಾರಣ್ಣವ್ರು ಇವತ್ತು ಹೇಳಿ ಹೋಗಿದ್ದಾರೆ ಇನ್ನೂ ಒಂದು ವರ್ಷ ಇಲೆಕ್ಷನ್ ಅವ ಶಿವಕುಮಾರ್ ನಾಟಿಕಾರಿಗೆ ಟಿಕೆಟ್ ಕೊಡಲ್ಲ ನೀವು ಯಾರು ಬೆನ್ನು ಹತ್ತಬೇಡ್ರಿ ಅಂತೇಳಿ ಈ ಕುಮಾರಣ್ಣ ಬರುವವರೆಗೂ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ರು ಆದರೆ ಕುಮಾರಣ್ಣವರು ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಯಾರು ಮಾಜಿ ಮಂತ್ರಿ ಬರಲಿ ಹಣ ಇರೋರು ಬರಲಿ ಯಾರು ಬಂದ್ರು ನಾನು ಕೇಳಲ್ಲ ಬಡ ರೈತನ ಮಗ ಶಿವಕುಮಾರ್ ನಾಟಿಕಾರ ಯುವಕರಿಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಅವತ್ತು ಘಂಟಾಘೋಷವಾಗಿ ಹೇಳಿದ್ರು ಒಬ್ಬ ಹಿಂದುಳಿದ ಸಮಾಜದಲ್ಲಿ ಬಡತನ ಕುಟುಂಬದಲ್ಲಿ ಜನಿಸಿರುವಂತ ಒಬ್ಬ ಯುವಕನಿಗೆ ಒಂದು ನ್ಯಾಯವನ್ನ ಒದಗಿಸುವಂತ ಪ್ರಯತ್ನವನ್ನ ಕುಮಾರಣ್ಣವರು ಮಾಡಿದ್ದಾರಲ್ಲ ಈ ಕ್ಷೇತ್ರದ ಜನರಿಗೆ ಕೈ ಮುಗಿಯೋದು ಅಷ್ಟೇ ಅಲ್ಲ ಕಾಲು ಬಿದ್ದು ಕಾಲಿಗೆ ನಮಸ್ಕಾರ ಮಾಡಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಡೀ ನನ್ನ ಸಾಂಸಾರಿಕ ಜೀವನವನ್ನ ತ್ಯಾಗ ಮಾಡಿ ನಾನು ಹೊರಟಿದ್ದೇನೆ ಒಂದು ಬಾರಿ ನನ್ನ ಮೇಲೆ ವಿಶ್ವಾಸವನ್ನ ಮಾಡಿ ಒಬ್ಬರಿಗೆ 6 ಬಾರಿ ಅವಕಾಶವನ್ನು ಕೊಟ್ಟಿದ್ದೀರಿ ಒಬ್ಬರಿಗೆ 3 ಬಾರಿ ಅವಕಾಶ ನಾವು ನೀವು ಸೇರಿ ಮಾಡೀವಿ ಆದರೆ ಕ್ಷೇತ್ರವನ್ನು ಅಭಿವೃದ್ಧಿ ಆಗಬೇಕಾಗಿತ್ತು ಆದರೆ ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಸಿಗಬೇಕಾಗಿತ್ತು ಇವತ್ತು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಮಾತನಾಡೋದಾದರೆ ಅಫ್ಜಲ್ಪುರದಲ್ಲಿ ಯಾವ ಸಮುದಾಯದ ನಾಯಕರುಗಳಿಗೂ ಯಾವ ವ್ಯಕ್ತಿಗಳಿಗೂ ಇವತ್ತು 2 ಶಕ್ತಿಗಳ ಒಪ್ಪಂದದಿಂದ ಯಾರಿಗೂ ಕೂಡ ಬೆಳಿಲಿಕ್ಕೆ ಕ್ಷೇತ್ರದಲ್ಲಿ ಬಿಟ್ಟಿಲ್ಲ ಮುಂದೆ ಹೋಗ್ತಾ ಇದ್ರೆ ಇಬ್ರು ಒಂದಾಗಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಕಾಲ ಕೂಡಿ ಬಂದಿದೆ 50 ದಿವಸಗಳ ಕಾಲ 125 ಹಳ್ಳಿಗೆ ಇವತ್ತು ನಾನು 525 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದೇನೆ ಮನೆ ಮನೆಗೆ ಪ್ರತಿಯೊಬ್ಬರನ್ನ ಭೇಟಿಯನ್ನು ಮಾಡಿದ್ದೇನೆ ಚರ್ಚೆಯನ್ನು ಮಾಡಿದ್ದೇನೆ ಪ್ರತಿಯೊಬ್ಬರದ ಆಗ್ರಹ ಏನಿದೆ ಈ ಕ್ಷೇತ್ರದ ಜನತೆದು ಇವರಿಬ್ಬರು ಹೋಗಿ ಒಬ್ಬ ಹೊಸ ವ್ಯಕ್ತಿ ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾದಂಥ ಅಭಿಪ್ರಾಯ ಇದೆ ಅದರ ಜೊತೆಗೆ ಇನ್ನೊಂದು ವಿಚಾರ ಬಹಳ ಗಂಭೀರವಾದಂಥದ್ದು ಕುಮಾರಣ್ಣವರು 14 ತಿಂಗಳ ಕಾಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ಪಕ್ಷ ನಮ್ಮ ಜೊತೆ ಮೈತ್ರಿಯನಾಗಿತ್ತು ಆ ಪಕ್ಷ ಯಾವ ಕುಮಾರಣ್ಣರು ತೆಗೆದುಕೊಳ್ಳುವಂತ ನಿರ್ಧಾರ ರೈತರ ಹಿತದೃಷ್ಟಿಯಿಂದ ಆಲೋಚನೆಗಳೇನು ಇದ್ವು ಅವಕ್ಕೆಲ್ಲ ವಿರೋಧ ಮಾಡುವಂತ ಒಂದು ಪಕ್ಷ ಅದನ್ನು ಲೆಕ್ಕಿಸದ ನಮ್ಮ ಕುಮಾರಸ್ವಾಮಿಯವರು ಇಡೀ ಭಾರತ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಕೂಡ ಮಾಡ್ಲಿಕ್ಕಾಗಲಾರದಂತದ್ದನ್ನ ನಮ್ಮಣ್ಣ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ
25,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಮಹಾನ್ ನಾಯಕರು ನಮ್ಮ ಕುಮಾರಣ್ಣವರು ಇದ್ದಾರೆ ಯಾತಕ್ಕಾಗಿ ರೈತರ ಸಾಲವನ್ನ ನಮ್ಮ ಕುಮಾರಣ್ಣವರು ಮಾಡಬೇಕಾಗಿತ್ತು ಅಂದ್ರೆ ರೈತ ಯಾವತ್ತೂ ಕಣ್ಣೀರ ಹಾಕಬಾರದು ರೈತ ಸಾಲಗಾರನಾಗಬಾರದು ರೈತ ಆತ್ಮಹತ್ಯೆಯನ್ನ ಮಾಡ್ಕೋಬಾರದು ಅನ್ನ ಕಾರಣಕ್ಕಾಗಿ ಕುಮಾರಣ್ಣ ಏನೆಲ್ಲ ಅನುಭವಿಸಿ ರೈತರ ಸಾಲವನ್ನ ಮನ್ನಾ ಮಾಡಿದ್ರು ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದ ನಂತರ ಇವತ್ತು ಸಾವಿರಾರು ಕೋಟಿ ರೂಪಾಯಿ ರೈತರ ಸಾಲ ಮನ್ನಾದ ಹಣವನ್ನ ಬಿಡುಗಡೆಯನ್ನು ಮಾಡಬೇಕಾಗಿತ್ತು ಇವತ್ತಿನ ಈ ಬಿಜೆಪಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಇವತ್ತು ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಅಫಜಲ್ಪುರ ಮತಕ್ಷೇತ್ರ ಒಂದರಲ್ಲಿ 22,000 ರೈತರಿಗೆ ಸಾಲವನ್ನ ಮನ್ನಾ ಮಾಡಿರುವಂತದ್ದು ಪ್ರತಿ ರೈತ ಹೇಳ್ತಾ ಇದ್ದಾನೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ 2 ಲಕ್ಷದವರೆಗೆ ನಮ್ಮ ಸಾಲವನ್ನ ಮನ್ನಾ ಆಗಿದೆ ಅವರ ಋಣವನ್ನ ತೀರಿಸಬೇಕಾಗಿದೆ ನೀನು ಪಕ್ಷದ ಅಭ್ಯರ್ಥಿ ಯಾರು ಅಂತ ನಾವು ನೋಡಲ್ಲ ಈ ಸಾರ್ಥಿಗೆ ಅವರ ಋಣವನ್ನ ತೀರಿಸೋ ಸಲುವಾಗಿ ನನ್ನ ಓಟು ಜೆಡಿಎಸ್ ಗೆ ಅನ್ನುವಂತ ಮಾತನ್ನ ಸಾವಿರಾರು ಜನ ರೈತರು ಇವತ್ತು ಮಾತನಾಡ್ತಾ ಇದ್ದಾರೆ ಅಂತ ಕೆಲಸ ನಮ್ಮ ಕುಮಾರಣ್ಣವರು ಮಾತನಾಡಿದ್ದಾರೆ ನಾನು ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಮಾತನಾಡಲ್ಲ ಕುಮಾರಣ್ಣವರು ಅದರ ಬಗ್ಗೆ ಬಹಳ ಪರಿಪೂರ್ಣವಾಗಿ ಮಾತನಾಡ್ತಾರೆ ನಿಮ್ಮ ಮುಂದೆ ಅವೆಲ್ಲ ವಿಚಾರಗಳನ್ನ ಬಿತ್ತಿಡ್ತಾರೆ ಇವತ್ತು ಆಳಂದು ಸೇಡಮ್ಮು ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಗೆ ಕಾರ್ಯಕ್ರಮಕ್ಕೆ ಕುಮಾರಣ್ಣವರು ಹೋಗಬೇಕಾಗಿದೆ ಹಾಗಾಗಿ ಜೆಡಿಎಸ್ ಪಕ್ಷ ಕನ್ನಡದ ನೆಲದಲ್ಲಿ ಗಟ್ಟಿಯಾಗಿ ಉಳಿಬೇಕಾಗಿದೆ ರಾಷ್ಟ್ರೀಯ ಪಕ್ಷ ಭಾರತ ದೇಶದಲ್ಲಿ ಯಾವ ರೀತಿಯಿಂದ ನಡ್ಕೋತಾ ಇವೆ ಕರ್ನಾಟಕ ಕನ್ನಡದ ಅಸ್ಮಿತೆ ಎಲ್ಲಿಗೆ ಬಂದು ನಿಂತಿದೆ ನೇಮಕಾತಿಯ ವಿಚಾರ ಆಗಿರ್ಬೋದು ಜಿಎಸ್ಟಿ ವಿಚಾರ ಆಗಿರ್ಬೋದು ಈ ಕರ್ನಾಟಕದ ಕೇಂದ್ರದ ಪಾಲನ್ನು ನಮಗೆ ಏನು ಸಿಗಬೇಕಾಗಿತ್ತು ಆ ನ್ಯಾಯವನ್ನ ಇವತ್ತಿನ ಕೇಂದ್ರ ಸರ್ಕಾರಗಳು ಕೊಡ್ತಾ ಇಲ್ಲ ಎಷ್ಟೇ ಜನ ಎಂಪಿಗಳು ಹೋದ್ರು ಎಷ್ಟೇ ಜನ ಮಂತ್ರಿಗಳು ಹೋದ್ರು ಇವತ್ತು ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ರೈತರು ಇವತ್ತು ಎಷ್ಟೋ ಜನ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೀದಿ ಪಾಲಾಗಿ ಸತ್ತೋಗಿ ಸಾಲದಲ್ಲಿ ಮುಳುಗಿದ್ರು ಒಂದೇ ಒಂದು ದಿನ ಮಾತನಾಡಿದ್ರು ಅಂತ ನರೇಂದ್ರ ಮೋದಿ ಅವರು ಇವತ್ತು ಪದೇ 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 ಚುನಾವಣೆಯನ್ನು ಗೆಲ್ಲುವುದಕ್ಕಾಗಿ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಇವತ್ತು ಪ್ರಾದೇಶಿಕ ಪಕ್ಷವನ್ನ ಕರ್ನಾಟಕದ ನೆಲದಲ್ಲಿ ಉಳಿಬೇಕಾದ್ರೆ ಸ್ವತಂತ್ರ ಸಿಕ್ಕು ಇಲ್ಲಿವರೆಗೂ ಕೂಡ ಯಾರಿಗೆ ಉಳಿಸಿಕೊಂಡು ಬರಲಿಕ್ಕೆ ಆಗಿಲ್ಲ ಅದು ನಮ್ಮ ನಾಯಕರಾದಂತ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡ ಸಾಹೇಬರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತ್ರ ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಶಕ್ತಿಯನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ಉಳಿಸಿಕೊಂಡು ಹೋಗಲಿಕ್ಕೆ ಅದು ಸಾಧ್ಯ ಇದೆ ಕುಮಾರಣ್ಣವರ ಏಕಾಂಗಿ ಹೋರಾಟ ರಾಷ್ಟ್ರೀಯ ಪಕ್ಷಗಳು ಏನೆಲ್ಲ ಪಿತೂರಿಯನ್ನು ಮಾಡ್ತಾ ಇವೆ ಪಂಚರತ್ನ ಕಾರ್ಯಕ್ರಮದಲ್ಲಿ ಕುಮಾರಣ್ಣವರಿಗೆ ಸೇರಿರುವಂತ ಜನ ಕುಮಾರಣ್ಣವರಿಗೆ ಕೊಟ್ಟಂತ ಜನರ ಬೆಂಬಲ ಆಶೀರ್ವಾದ ಯಾವ ಪಕ್ಷ ಯಾವ ನಾಯಕನಿಗೂ ಈ ಕನ್ನಡದ ನೆಲದಲ್ಲಿ ಜನ ಕೊಡಲಿಲ್ಲ ಅದು ಜಾತಿಯ ಆಧಾರದ ಮೇಲೆ ಅಲ್ಲ ಪ್ರೀತಿಯ ಆಧಾರ ಮೇಲೆ ಸರ್ವ ಧರ್ಮ ಜಾತಿಯ ಜನ ಕುಮಾರಣ್ಣವರನ್ನ ನೆನೆಸ್ಕೋತಾರೆ ಎಲ್ಲರ ಹಿತಕ್ಕಾಗಿ ಕುಮಾರಣ್ಣವರು ತಮ್ಮ ಆರೋಗ್ಯ ಸರಿ ಇಲ್ಲದೇ ಇದ್ರೂ ಕೂಡ ಏನೆಲ್ಲ ಕಷ್ಟವನ್ನು ಬಿದ್ದು ಅವರ ಜೊತೆಗೆ ನಾವು ಪಂಚರತ್ನ ಕಾರ್ಯಕ್ರಮದಲ್ಲಿ ಹೋದಾಗ ಅವರ ಕಷ್ಟಗಳು ಏನು ಅವರ ಆರೋಗ್ಯದ ತೊಂದರೆ ಏನು ಅದನ್ನ ನೋಡಿ ನಮಗೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇತ್ತು ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದೇ ಉದ್ದೇಶ ಇಲ್ಲ ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಕರ್ನಾಟಕ ನೆಲದಲ್ಲಿ ಕನ್ನಡಿಗರು ಮತ್ತು ರೈತರು ಎಂದೂ ಕೂಡ ಕಣ್ಣೀರನ್ನು ಹಾಕಬಾರ್ದು ಅವ್ರು ಯಾರೂ ಕೂಡ ತೊಂದರೆಗೊಳಗಾಗಬಾರ್ದು ಅವರು ಸಂಕಷ್ಟದಲ್ಲಿ ಇರಬಾರ್ದು ಅಂತೇಳಿ ಕುಮಾರಣ್ಣವರು ಇವತ್ತು ಹೋರಾಟವನ್ನ ನಡೆಸಿದ್ದಾರೆ ನಾನು ಕುಮಾರಣ್ಣವರಿಗೆ ಒಂದು ಆತ್ಮವಿಶ್ವಾಸದಿಂದ ಒಂದು ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಣ್ಣ ನನಗೆ ಇವತ್ತು 1 ವರ್ಷದಿಂದ ನೀವು ಟಿಕೆಟ್ ಅನ್ನ ಘೋಷಣೆಯನ್ನ ಮಾಡಿದ್ದೀರಿ ಆದ್ರೆ ನನ್ನ ಹಳ್ಳಿಗಳಲ್ಲಿ ಹೋದಾಗ ನನ್ನ ಪ್ರತಿ ಸಭೆ ಸಮಾರಂಭಗಳಿಗೆ ಹೋದಾಗ ಸಮಾವೇಶಕ್ಕೆ ಬಂದಾಗ ನನ್ನ ಬಗ್ಗೆ ಅಭಿಮಾನ ಸ್ವಾಭಿಮಾನದಿಂದ ಪ್ರೀತಿಯಿಂದ ಬಂದಷ್ಟು ಜನ ಯಾವ ಕಾಂಗ್ರೆಸ್ ಬಿಜೆಪಿ ಸಮಾವೇಶಕ್ಕೂ ಕೂಡ ಬಂದಿಲ್ಲ ಯಡಿಯೂರಪ್ಪನವರು ಇಲ್ಲಿ ಬಂದ್ರು ಜನ ಇರಲಿಲ್ಲ ಸಿದ್ದರಾಮಯ್ಯರು ಪ್ರಜಾಧ್ವನಿ ಇದೇ ವೇದಿಕೆ ಮೇಲೆ ಮಾಡಿದ್ರು ಆದ್ರೆ ನಮ್ಮ ಮೊನ್ನೆ ಮಾಡಿದಂತ ಪಾದಯಾತ್ರೆ ಸಮಾರೋಪ ಸಮಾವೇಶ ಆ ಕಾರ್ಯಕ್ರಮದ ಅರ್ಧದಷ್ಟು ಇರಲಿಲ್ಲ ಕಾರಣ ಏನಂದ್ರೆ ಜನ ಬರೇ ಹಣ ಅಧಿಕಾರ ಇದೆ ಅಂತ ಬರಲ್ಲ ಆತ್ಮದಿಂದ ಪ್ರೀತಿ ವಿಶ್ವಾಸ ಸ್ವಾಭಿಮಾನವನ್ನ ಇದ್ದಾಗ ಮಾತ್ರ ಜನ ಬರ್ತಾರೆ ಕೊನೆಯದಾಗಿ ಒಂದು ಮಾತನ್ನ ನನ್ನ ಕ್ಷೇತ್ರದ ಜನತೆಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ ಕುಮಾರಣ್ಣ ನನ್ನ ಮೇಲೆ ನಂಬಿಕೆ ಏನೇ ಇಟ್ಟು ಏನೇ ಒತ್ತಡಗಳಿದ್ರು ಕೂಡ ನಿನ್ನೆ ರಾತ್ರಿವರೆಗೂ ಕೂಡ ಅವರ ಮೇಲೆ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಕುಮಾರಣ್ಣ ಅವರು ಮಾಡಿದಿಲ್ಲ ನಾನು ಅವನಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಡ್ತೀನಿ ಅಂತ ಹೇಳಿನಿ ಆದ್ರೆ ಅವನಿಗೆ ಬದಲಾಯಿಸಲ್ಲ ಅದು ಏನ್
ಏನಾದರೂ ಕೂಡ ನಾನು ನೋಡ್ಕೋತೇನೆ ಅನ್ನುವಂತ ಗಟ್ಟಿ ಮಾತನ್ನ ಹೇಳಿದ್ದಾರೆ. ಅವರು ಹೇಳಿರುವಂತ ಗಟ್ಟಿ ಮಾತನ್ನ ನನ್ನ ಕ್ಷೇತ್ರದ ಜನ ನೀವು ಉಳಿಸಿಕೊಡಿ. ಕುಮಾರಣ್ಣ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದದ ನನ್ನ ಮೇಲಾಗಿ ವಿಧಾನಸೌಧಕ್ಕೆ ಕಳಿಸಿದ್ರೆ ಅದು ಕುಮಾರಣ್ಣ ಅವರ ಕೈ ಬಲಪಡಿಸಿದಂಗೆ ಆಗ್ತದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರ್ಥಿಗೆ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ರಾಷ್ಟ್ರೀಯ ಪಕ್ಷಗಳು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಅದನ್ನು ಯಾರಿಗೂ ಕೂಡ ನಿಲ್ಲಿಸಲಿಕ್ಕೆ ಅದು ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ರಾಜಕಾರಣ ಅಂದ್ರೆ ಲೂಟಿ ಮಾಡೋದು, ರಾಜಕಾರಣ ಅಂದ್ರೆ ಅಕ್ರಮದಿಂದ ಹಣ ಗಳಿಸೋದು, ರಾಜಕಾರಣ ಅಂದ್ರೆ ಬಂದು ರೊಕ್ಕ ಇದ್ದವನೇ ನಿಂದ್ರೋದು, 10 ಕೋಟಿ ಖರ್ಚು ಮಾಡೋದು, ಮತ್ತೆ ಗೆದ್ದು ವಿಧಾನಸೌಧಕ್ಕೆ ಹೋದಾಗ ಇಡೀ ತಾಲೂಕನ್ನ ಲೂಟಿ ಮಾಡುವಂಥದ್ದೇ ಶಾಸಕ ಅಂತ ಅನ್ಕೊಂಡಿದ್ದಾರೆ. ಅದರ ವಿರುದ್ಧ ನನ್ನ ಹೋರಾಟ ಇದೆ. ಇವತ್ತು ನಾನು ಪಂಚ ಭೀಷ್ಮ ಪ್ರತಿಜ್ಞೆ ಮುಖಾಂತರ ಹೊರಟಿದ್ದೇನೆ. ಕ್ಷೇತ್ರದ ಜನತೆಗಾಗಿ ನನ್ನ ಇಡೀ ಎಲ್ಲವನ್ನ ತ್ಯಾಗ ಮಾಡಿ ಹೊರಟಿದ್ದೇನೆ. ಒಂದು ಬಾರಿ ನನಗೆ ಅವಕಾಶವನ್ನು ಕೊಟ್ಟು ನೋಡಿ. ಅಫ್ಜಲ್ಪುರದ ಚಿತ್ರಣವನ್ನು ಬದಲಾಯಿಸ್ತೇನೆ. 11 ಪ್ರಣಾಳಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮ್ಮ ಮುಖಂಡರು ನಾವು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಪಂಚರತ್ನ ಕಾರ್ಯಕ್ರಮ ಅಫ್ಜಲ್ಪುರದ ಭವಿಷ್ಯದ ಅಭಿವೃದ್ಧಿಗಾಗಿ, ಒಂದು ಸಮಗ್ರ ಅಭಿವೃದ್ಧಿಗಾಗಿ 11 ಪ್ರಣಾಳಿಕೆಗಳನ್ನು ನಾನು ಇಟ್ಟಿದ್ದೇನೆ. ಇವತ್ತು ರೈತರಿಗೆ ಏನಾಗಬೇಕಾಗಿದೆ, ನಮ್ಮ ಬಳಿ ಭೀಮಾ ನದಿಯನ್ನು ಹರಿತಾ ಇದೆ, ಅಮರ್ಜ ನದಿ ಹರಿತಾ ಇದೆ, ಬೋರಿ ಹಳ್ಳವನ್ನು ಹರಿತಾ ಇದೆ, 100ಕ್ಕೆ 100ರಷ್ಟು ನೀರಾವರಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಮಾಲೀಕ ಗುತ್ತೇದಾರವರು ಹೇಳ್ತಾರೆ, ನಾನು ಅಶ್ರು ಕ್ರಾಂತಿ ಮಾಡೀನಿ ಅಂತೇಳಿ. ಭೀಮಾ ಏತ್ ನೀರಾವರಿ ಯೋಜನೆಯಿಂದ 60,000 ಎಕರೆ ಪ್ರದೇಶಕ್ಕೆ ನೀರು ಉಣಿಸಬೇಕಾಗಿತ್ತು. 1 ಎಕರೆನೂ ಇವತ್ತು ನೀರು ಉಣಿಸಲಿಕ್ಕೆ ಸಾಧ್ಯ ಆಗಿಲ್ಲ. 1,000 ಕೋಟಿ ಹಣ ಖರ್ಚು ಮಾಡಿದ್ದಾರೆ, ಇವತ್ತಿಗೂ ಕೂಡ ರೈತರಿಗೆ ಭೂಮಿಗೆ ನೀರನ್ನು ಹೋಗ್ತಾ ಇಲ್ಲ. ಇವತ್ತು ಬಂದರವಾಡ ಹತ್ರ ಏತ್ ನೀರಾವರಿಯನ್ನು ಆಗಬೇಕಾಗಿದೆ. ಅವತ್ತು ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಬಂದರವಾಡದಲ್ಲಿ ಕುಮಾರಣ್ಣವರು ಘೋಷಣೆಯನ್ನು ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಆದ 24 ಗಂಟೆಯಲ್ಲಿ ಬಂದರವಾಡ ಏತ್ ನೀರಾವರಿಯನ್ನು ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನು ಮಾಡ್ತೇನೆ ಅನ್ನುವಂತ ಮಾತನ್ನ ಕುಮಾರಣ್ಣವರು ಹೇಳಿದ್ದಾರೆ. ಭೀಮಾ ನದಿ ಉಳಿಸಬೇಕಾಗಿದೆ, ಅಮರ್ಜ ನದಿ ಉಳಿಸಬೇಕಾಗಿದೆ. ನದಿಗಳು ಉಳಿದ್ರೆ ರೈತರ ಬದುಕನ್ನು ಉಳಿಯುತ್ತದೆ ಅನ್ನೋದನ್ನ ಯೋಚನೆಯನ್ನ ಮಾಡಬೇಕು. ಇವತ್ತು ರೈತರ ಹಲವಾರು ಸಮಸ್ಯೆಗಳ ಜೊತೆಗೆ ಅಫ್ಜಲ್ಪುರ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನೀವು ನೋಡಿ. ಅಫ್ಜಲ್ಪುರ ಒಂದು ಸಣ್ಣ ಹಳ್ಳಿ ತರ ಕಾಣ್ತಾ ಇದೆ. ಮೊನ್ನೆ ಶಾಸಕರು ಹೇಳ್ತಾರೆ ಒಂದು ಸಭೆಯಲ್ಲಿ, ಇದೇ ವೇದಿಕೆ ಮೇಲೆ ಹೇಳ್ತಾರೆ, ನಾನು 3,500 ಕೋಟಿ ತಂದಿದ್ದೀನಿ, ಅಫ್ಜಲ್ಪುರ ಹಳ್ಳಿ ಹಂಗೆ ಕಾಣಕತ್ತದ ಅಂತ. ಅವು 3,500 ಕೋಟಿ 60 ಪಾರ್ಟಿದಾಗ ನಿಮ್ಮ ಮನಿ ತುಂಬೇವೆ ಹೊರತು ಅಫ್ಜಲ್ಪುರ ಅಭಿವೃದ್ಧಿಗೆ ಬಂದಿಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇವತ್ತು ಒಂದು ಹೊಸ ಮುಖವಾಡವನ್ನು ಹಾಕ್ತಾ ಇದ್ದಾರೆ. ಕುಟುಂಬದಲ್ಲಿ ನಾನು ಮೇಲೂ ನೀನು ಮೇಲೂ ಅಂತೇಳಿ ಹಾಕ್ತಾ ಇದ್ದಾರೆ. ಈ ಕಡೆ ಬಂದರೆ ಅಪ್ಪ ಮಗನ ಕಿರಿಕಿರಿ ನಡೀತಾ ಇದೆ. ಇವರು ಯಾರಿಗೂ ಅಭಿವೃದ್ಧಿ ಬೇಕಾಗಿಲ್ಲ, ರೈತರು ಬೇಕಾಗಿಲ್ಲ, ಸಮಾಜಗಳ ಬೆಳವಣಿಗೆಯನ್ನು ಬೇಕಾಗಿಲ್ಲ. ಅವರು ತಮ್ಮದೇನೇ ಇದ್ದರೂ ಕೂಡ ಸ್ವಾರ್ಥ ಸಾಧನೆಗಾಗಿ ಇಡೀ ಇವತ್ತು ತಾಲೂಕವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಈ ಸಾರ್ಥಿಗೆ ಅಫ್ಜಲ್ಪುರದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಆಗ್ತದೆ, ಸಂಘಟನೆ ತಯಾರಾಗಿದೆ, 100ಕ್ಕೆ 100 ಗೆಲ್ತೀವಿ. ಆದರೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, ನಮ್ಮ ಸೋಲು ಏನಾದರೂ ಆದರೆ ಅದು ನಮ್ಮಿಂದ ಜನರಿಂದ ಅಲ್ಲ ಅನ್ನೋಂಥ ಮಾತನ್ನು ನಾನು ಬಹಳ ಗಂಭೀರವಾಗಿ ಹೇಳಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಜನ ಓಟ್ ಹಾಕಲಿಕ್ಕೆ ತಯಾರಾಗಿದ್ದಾರೆ. ಕುಮಾರಣ್ಣವರ ಮೇಲೆ ಬಹು ದೊಡ್ಡ ವಿಶ್ವಾಸ ಇದೆ, ಕುಮಾರಣ್ಣರ ಯೋಜನೆ ಮೇಲೆ ದೊಡ್ಡ ಭರವಸೆ ಇದೆ. ಇವತ್ತು ಹೊಸಬರು ಬೇಕು, ನಾಟಿಕಾರ ಒಬ್ಬ ಹೋರಾಟಗಾರ ಅನ್ನುವಂಥ ಭಾವನೆ ಇದೆ. ಆದರೆ ಜನಗಳಿಗೆ, ಮತದಾರರಿಗೆ, ಮನೆ ಮನೆಗೆ, ಮನ ಮನಕ್ಕೂ ಮುಟ್ಟಬೇಕಾಗಿದೆ. ಇನ್ನು 27 ದಿವಸಗಳ ಕಾಲ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅಲ್ಲಿ 27 ದಿವಸಗಳ ಕಾಲ ನಾವು ಹಗಲು ರಾತ್ರಿ ಎನ್ನದೆ ಮುಂದಿನ ಒಂದು ಸಮಗ್ರ ಅಫ್ಜಲ್ಪುರದ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡೋಣ. ಚುನಾವಣೆಯನ್ನ ಬಂದಾಗ ಆಶೆ ಆಮಿಷಗಳನ್ನು ತೋರಿಸಲಿಕ್ಕೆ ಬರ್ತಾರೆ. ಶಿವಕುಮಾರ್ ನೀ ಇಲೆಕ್ಷನ್ ಏನಿದ್ರಲ್ಲ, ಕುಮಾರಣ್ಣ ಟಿಕೆಟೇ ಕೊಡಲ್ಲ, ನಿತ್ರು ಇಲೆಕ್ಷನ್ ಮಾಡಲ್ಲ ಅನ್ನುವಂತ ಕೆಲವೊಂದು ಕುಯಕಿಗಳು ಮಾತಾಡ್ತಾರೆ. ಅವರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತೇನೆ, ನಿಮಗೂ ಹೇಳ್ತಾ ಇದ್ದೇನೆ, ಪದೇ ಪದೇ ಅದನ್ನ ನೆನಪಿಸಬೇಕಾದಂತ ಅಗತ್ಯ ಇಲ್ಲ. ಇಡೀ ನನ್ನ ತಂದೆ ತಾಯಿ ಮಾಡಿಟ್ಟಿರುವ ಆಸ್ತಿಯನ್ನ ತ್ಯಾಗ ಮಾಡಿ ನಾನು ಹೊರಟಿದ್ದೇನೆ, ಯಾವುದಕ್ಕೆ ಬಲಿಯಾಗುವ ಅಗತ್ಯ ಇಲ್ಲ. ನನಗಾಗಿ ಏನೂ ಮಾಡ್ಕೋಬೇಕಂತೇಳಿ ರಾಜಕಾರಣಕ್ಕೆ ಬಂದಿಲ್ಲ. ನನ್ನ ಉಸಿರಿರುವವರೆಗೂ ಕೂಡ ಒಂದೇ 1 ರೂಪಾಯಿ ಆಸ್ತಿ ಮಾಡಿಕೊಳ್ಳಲ್ಲ, ಜನರ ಸೇವೆ ಮಾಡಬೇಕಂತೇಳಿ ಹೊರಟಿದ್ದೇನೆ. ನಾನು ಯಾವುದೇ ಆಶೆ ಆಮೇಸಿಗೆ ಬೀಳುವಂತ ವ್ಯಕ್ತಿ ಅಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮ ಜೊತೆಗೆ ನಾನಿದ್ದೇನೆ, ಯಾರಿಗೆ ಹೆದರಬೇಕಾದಂಥ ಅಗತ್ಯ ಇಲ್ಲ.
ಯಾವುದಕ್ಕೂ ಬಗ್ಗಬೇಡಿ ಗಟ್ಟಿಯಾಗಿ ಚುನಾವಣೆಯನ್ನು ಮಾಡೋಣ. ಇವತ್ತು 13ನೇ ತಾರೀಕು, ಇವತ್ತೇ ಒಂದು ತಿಂಗಳು ರಿಸಲ್ಟ್ ಈ ಟೈಮಿಗೆ ಗೊತ್ತಾಗ್ತದೆ. ಅವತ್ತು ಅಫಜಲ್ಪುರ ಕ್ಷೇತ್ರದಲ್ಲಿ JDS ಪಕ್ಷದ ಬಾವುಟವನ್ನು ಹಾರಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಜೊತೆಗೆ 14 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೇನೆ. ಕಷ್ಟ ಸುಖಗಳ ಮಧ್ಯೆ ನಾವು ಹೋರಾಟವನ್ನು ಮಾಡಿದ್ದೇನೆ. ಇವತ್ತು ನನಗೆ ಏನೆಲ್ಲ ಬೆಂಬಲವನ್ನು ಮಾಡಿದ್ದೀರಿ. ಶಿವಕುಮಾರ್ ನಾಟಿಕರು ಕೋಲಿ ಸಮಾಜದವನಿದ್ದಾನೆ, ಬರೇ ಕೋಲಿ ಸಮಾಜದವನು ಓಟ್ ಹಾಕಿದ್ರೆ ಶಾಸಕ ಆಗ್ತಾನೇನೆ ಅಂತೇಳಿ ಮಾತನಾಡ್ತಾರೆ. ಇಲ್ಲಿ ಸೇರಿರುವಂತಹ ಸಂಪೂರ್ಣ ಜನ ಪ್ರತಿಯೊಬ್ಬರು ನಾವು ಯಾರು ನೀವು ಯಾರಿದ್ದೀರಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಎಲ್ಲ ಸಮಾಜದ ಜನ ಇವತ್ತು ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ, ನನ್ನ ಸಮಾಜದ ಜನನು ನನ್ನ ಜೊತೆಗೆ ನಿಂತಿರ್ತಾರೆ. ನನ್ನ ಒಂದೇ ಒಂದು ಕನಸಿದೆ, 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಏನು ಕ್ರಾಂತಿಯನ್ನು ನಡೀತು, ಅಣ್ಣ ಬಸವಣ್ಣ 12ನೇ ಶತಮಾನದ ಶರಣರ ವಿಚಾರಗಳೇನಿವೆಲ್ಲ, ಅವು ಎಲ್ಲ ವಿಚಾರಗಳನ್ನು ಅಫಜಲ್ಪುರ ಕ್ಷೇತ್ರದಲ್ಲಿ ತಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕನಸನ್ನು ಒತ್ಕೊಂಡು ಇವತ್ತೊಬ್ಬ ಯುವಕ ಹೊರಟಿದ್ದೇನೆ. ಅದಕ್ಕಾಗಿ ಇವತ್ತು ನನ್ನ ತಂದೆ ತಾಯಿಯನ್ನು ನಮಸ್ಕಾರ ಮಾಡಿ ನಮ್ಮ ಮನೆಯಲ್ಲಿ ಹೇಳಿ ಬಂದಿದ್ದೇನೆ. ನಾನು ಇವತ್ತಿನಿಂದ ಜನರ ಸೇವೆಗಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ. ನೀವೆಲ್ಲ ನನ್ನ ತಂದೆ ತಾಯಿ ನನಗೆ ಆಶೀರ್ವಾದವನ್ನು ಮಾಡಿ, ನಿಮ್ಮ ಮಗ ಜನರ ಸೇವೆಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದಾನೆ. ನಿಮ್ಮ ಆತ್ಮ ಏನಿದೆ, ನಿಮ್ಮ ಮನಸ್ಸು ಏನಿದೆ, ನನಗೆ ನೀವು ಆರೈಕೆ ಮಾಡಿ ಅಂತೇಳಿ ನನ್ನ ತಂದೆ ತಾಯಿಗೆ ಹೇಳಿ ಬಂದಿದ್ದೇನೆ. ಅದಕ್ಕಾಗಿ ನನ್ನ ಮೇಲೆ ವಿಶ್ವಾಸವನ್ನು ಮಾಡಿ ನಿರಂತರ ನಿಮ್ಮ ಜೊತೆಗೆ ನಾನೇ ಇರ್ತೇನೆ, ಕೆಲಸ ಮಾಡ್ತೇನೆ. ಕುಮಾರಣ್ಣವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, ಇಂಡಿಪೆಂಡೆಂಟು ಇನ್ನೊಬ್ಬರು ಬರ್ತಾರೆ, ನಾನು ಹೆಚ್ಚು ನೀನು ಹೆಚ್ಚತ್ತು ಬರ್ತಾರೆ, ಜನರನ್ನ ಖರೀದಿ ಮಾಡಬೇಕಂತ ಬರ್ತಾರೆ, ನನ್ನ ಬಳಿ ರೊಕ್ಕ ಬಾಳವಂತ ಬರ್ತಾರೆ, ಜಾತಿಯನ್ನು ಎಬ್ಸಲಿಕ್ಕೆ ಬರ್ತಾರೆ. ಅದು ಯಾವುದಕ್ಕೂ ಕೂಡ ಕಿವಿಗೊಡಬೇಡಿ. ಇಡೀ ಅಫಜಲ್ಪುರದ ಸಮಗ್ರ ಅಭಿವೃದ್ಧಿಗಾಗಿ, ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ಕುಮಾರಣ್ಣವರು ಇವತ್ತು ರಾಜ್ಯದ ಅಭಿವೃದ್ಧಿಗಾಗಿ ಒಂದು ಸಂಕಲ್ಪವನ್ನು ತೊಟ್ಟು ಹೊಟ್ಟಿದ್ದಾರೆ. ಅವ್ರ ಕೈ ಬಲಪಡಿಸಬೇಕಾದ್ರೆ ಇಲ್ಲಿಂದ ನಾನು ಗೆದ್ದು ವಿಧಾನಸೌಧಕ್ಕೆ ಹೋಗಬೇಕಾಗ್ತದೆ. ನಮ್ಮಿಂದ ಕುಮಾರಣ್ಣ ಇದ್ದಾನೆ, ಇಲ್ಲಿಂದ ಬೆಂಗಳೂರುವರೆಗೂ ನಮ್ಮ ಎಲ್ಲ ಕೆಲಸಗಳನ್ನು ನಡೀತವೆ, ಕ್ಷೇತ್ರದ ಅಭಿವೃದ್ಧಿ ಆಗ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಕುಮಾರಣ್ಣವರು ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ನಂತರ ಒಂದು 2 ನಿಮಿಷ ಒಂದಿಷ್ಟು ಮುಖಂಡರು ಪಕ್ಷದಕ್ಕೆ ಸೇರ್ಪಡೆ ಆಗುವಂಥದ್ದು ಆಗ್ತಾ ಇದೆ. 27 ದಿನ ನಾವೆಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಸೇರಿರುವಂಥ ಸಮಸ್ತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಶಿವಕುಮಾರ್ ನಾಟಿಕರವರಿಗೆ. ಈಗ ನಾವೆಲ್ಲರೂ ಕಾಯ್ತಿರುವಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ HD ಕುಮಾರಸ್ವಾಮಿ ಅಣ್ಣನವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.